ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ನಾನು ಅಷ್ಟೇ, ತುಂಬಾ ಚೆನ್ನಾಗಿದ್ದೀನಿ. ಆ್ಯಂಡ್ ಇವತ್ತು ನಾನು ತುಂಬ ಮೋಸ್ಟ್ ರಿಕ್ವೆಸ್ಟೆಡ್ ವಿಡಿಯೋನ ಶೇರ್ ಮಾಡ್ತಾ ಇದ್ದೀನಿ. ಸಾಕಷ್ಟು ಜನ ನನಗೆ ಕಮೆಂಟ್ ಮಾಡ್ತಾನೇ ಇರ್ತಾಯಿದ್ರಿ ಅಕ್ಕ. ನನಗಂತೂ ಒಬ್ಬರು ಡೈಲಿ ಕಮೆಂಟ್ ಮಾಡ್ತಾಯಿದ್ರು, ಗಂಡ ಹೆಂಡತಿ ಜಗಳಕ್ಕೆ ಏನಾದರೂ ಪರಿಹಾರ ಹೇಳಿ, ನೀವೇನಾದರೂ ಫಾಲೋ ಮಾಡ್ತಿದ್ರೆ ಅದು ನಿಮಗೆ ಏನಾದರೂ ಒಳ್ಳೆಯದಾಗಿದ್ದರೆ ಅದನ್ನು ಖಂಡಿತ ತಿಳಿಸ್ಕೊಡಿ ಅಂತ ಸಾಕಷ್ಟು ಕಮೆಂಟ್ ಬರ್ತಾನೆ ಇತ್ತು. ಹಾಗಾಗಿ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಹಾಗೆಯೇ ಇಂಟ್ರೆಸ್ಟ್ ಇರೋರು, ಇದು ಈ ಟಾಪಿಕ್ ಬಗ್ಗೆ ಇಂಟ್ರೆಸ್ಟ್ ಇರೋರು ಖಂಡಿತ ನೀವು ಇದನ್ನು ನೋಡ್ಬೋದು, ಇಲ್ಲ ಇಂಟ್ರೆಸ್ಟ್ ಇಲ್ಲ ಅಂದವರು ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಯಾಕಂದರೆ ಕೆಲವೊಂದು ವಿಚಾರಗಳು ಎಲ್ಲರಿಗೂ ಇಷ್ಟ ಆಗೋದಿಲ್ಲ. ಯಾರಿಗೆ ಇಂಟ್ರೆಸ್ಟ್ ಇದೆ, ಯಾರಿಗೆ ಇಷ್ಟ ಇದೆ ಅವರು ನೋಡ್ಬೋದು, ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು ಫ್ರೆಂಡ್ಸ್. ಮತ್ತು ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ ಯಾವ ರೀತಿ ಇವಾಗ ಮನೆಯಲ್ಲಿ ಎಲ್ಲರ ಮನೇಲೂ ಪ್ರಾಬ್ಲಮ್ ಇದ್ದೇ ಇರುತ್ತೆ, ಗಂಡ ಹೆಂಡತಿ ಜಗಳ ಇದ್ದೇ ಇರುತ್ತೆ. ಕೆಲವ್ರ ಮನೇಲಿ ಸ್ವಲ್ಪ ಕಡಿಮೆ ಇರುತ್ತೆ, ಅಲ್ಲಿಗಲ್ಲಿಗೆ ಸಾಲ್ವ್ ಮಾಡ್ಕೊಂಡು ಹೋಗ್ತಿರ್ತಾರೆ. ಇನ್ನು ಕೆಲವ್ರ ಮನೇಲಿ ತೀರಾ ವಿಪರೀತಕ್ಕೆ ಹೋಗ್ಬಿಟ್ಟಿರುತ್ತೆ. ಯಾವ ಹಂತಕ್ಕೆ ಅಂತಂದರೆ ಹೆಣ್ಮಕ್ಳಿಗೆ ನೆಮ್ಮದಿನೇ ಇರೋದಿಲ್ಲ, ಏನಾದರೂ ಮಾಡಿ ಇದರಿಂದ ಹೊರಗಡೆ ಬರಬೇಕು. ಅವ್ರಿಗೂ ಏನು ಸಂಸಾರ ಕೆಡಿಸ್ಕೊಂಡು ತವ್ರ ಮನೆಗೆ ಹೋಗಿ ಕೂತ್ಕೊಳ್ಳೋಕ್ಕೆ ಯಾವ ಹೆಣ್ಮಕ್ಳು ಇಷ್ಟಪಡೋದಿಲ್ಲ. ಎಲ್ಲರೂ ಆಸೆ ಪಡೋದು ನನ್ನ ಗಂಡ ಮಕ್ಕಳ ಜೊತೆ ನಮ್ಮ ಮನೇಲಿ ನಾನು ಚೆನ್ನಾಗಿರಬೇಕು ಅಂತಲೇ ಎಲ್ಲ ಹೆಣ್ಮಕ್ಳು ಆಸೆ ಪಡ್ತಾರೆ. ಆದರೆ ಕೆಲವೊಂದು ಟೈಮು ನಮ್ಮದೆಲ್ಲ ಕರೆಕ್ಟಾಗಿ ನಡೀತಾ ಇದ್ರು ಕೂಡ ಎಲ್ಲೋ ಬೇರೆ ಮೂರನೇ ವ್ಯಕ್ತಿಯಿಂದ ಕೂಡ ನಾವು ನೋವನ್ನು ಅನುಭವಿಸಿರೋದುಂಟು. ಇದು ಎಲ್ಲ ಜೀವನದಲ್ಲಿ ನಾರ್ಮಲಾಗಿ ನಡೆಯುವಂಥ ವಿಷಯನೇ. ಅಕಸ್ಮಾತ್ ಇವಾಗ ಗಂಡ ಹೊರಗಡೆ ಹೋಗಿ ದುಡಿತಿರ್ತಾರೆ, ಅದೇ ರೀತಿ ಹೊರಗಡೆ ನಾಲ್ಕಾರು ಕಡೆ ಸುತ್ತಾಡ್ಕೊಳ್ತಾ ಬಂದಿರ್ತಾರೆ. ಈ ರೀತಿ ಮತ್ತು ಮನೆಗೆ ಬಂದಾಗ ಸೊನ್ನೆ ಕಿರಿಕಿರಿಗಳು, ಜಗಳಗಳು, ಈ ರೀತಿಯೆಲ್ಲ ನಾರ್ಮಲಾಗಿ ನಡೀತಾ ಇರುತ್ತೆ. ಸೊ ಇದಕ್ಕೆಲ್ಲದಕ್ಕೂ ಪರಿಹಾರ ಏನಪ್ಪ, ಇದರಿಂದ ಎಲ್ಲ ಹೇಗೆ ಹೊರಗಡೆ ಬರೋದು, ಎಲ್ಲದನ್ನು ನಾನು ಇವತ್ತು ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ ಫ್ರೆಂಡ್ಸ್. ಹಾಗೆಯೇ ಇದು ಪರ್ಸ್ನಲ್ ಎಕ್ಸ್ಪೀರಿಯೆನ್ಸ್ ಕೂಡ ಹೌದು. ನಾನು ಇದಕ್ಕಿಂತ ಮುಂಚೆ ಕೂಡ ಒಂದು ವಿಡಿಯೋ ಮಾಡಿದ್ದೆ ಇದ್ರ ಬಗ್ಗೆ, ಆಗ ಅದಕ್ಕೆ ತುಂಬ ಜನ ಅದನ್ನು ನೋಡಿರಲ್ಲ. ಈ ಒಂದು ಚಾನಲಲ್ಲಿ ಇವತ್ತು ನಾನು ಶೇರ್ ಮಾಡ್ತಾ ಇದ್ದೀನಿ. ನನಗೂ ಅಷ್ಟೇ ಫ್ರೆಂಡ್ಸ್, ನಮ್ಮ ಮನೇಲೇನು ನಾವೇನು ಜಗಳನೇ ಆಡೋಲ್ಲ ಅಂತ ಏನಿಲ್ಲ. ಮುಂಚೆ ತುಂಬ ಅಂದರೆ ತುಂಬಾ ಜಗಳ ಆಡ್ತಾಯಿದ್ವಿ. ಯಾವ ಲೆವೆಲ್ಗೆ ಹೋಗ್ತಿತ್ತು ಅಂತಂದರೆ ನನಗೆ ಅರ್ಥನೇ ಆಗ್ತಾ ಇರಲಿಲ್ಲ, ಯಾಕೆ ಈ ಥರ ಜಗಳ ಆಗ್ತಾಯಿದೆ, ಏನಕ್ಕಾಗ್ತಾಯಿದೆ ಅಂತಲೇ ಅರ್ಥ ಆಗ್ತಾ ಇರಲಿಲ್ಲ. ಆದರೆ ಸಿಕ್ಕಾಪುಟ್ಟ ಚಿಕ್ಕ ಚಿಕ್ಕ ವಿಷಯಗಳಿಗೆಲ್ಲನೂ ಜಗಳ ಆಗ್ತಾಯಿತ್ತು ಮನೆಯಲ್ಲಿ. ಆಮೇಲೆ ಕೂತ್ಕೊಂಡು ಯೋಚನೆ ಮಾಡಿದ್ರೆ ಯಾಕೆ ಈ ರೀತಿ ಎಲ್ಲ ಆಗ್ತಾಯಿದೆ. ಒಂದು ದಿವಸ ಅಂತೂ ತುಂಬಾ ಬೇಜಾರಾಗೋಗಿತ್ತು. ಆಗ ಟೆಂಪಲ್ಗೆ ಒಂದು ಕಡೆ ಹೋಗಿದ್ದೆ, ಅಲ್ಲಿ ಹೋಗಿ ಕೂತ್ಕೊಂಡು ಅಲ್ಲಿ ಹೋಗಿ ದೇವ್ರ ಮುಂದೆ ಕೂತ್ಕೊಂಡು ನಾನು ಅಳ್ತಿದ್ದೆ. ಅಷ್ಟು ನನಗೆ ಬೇಜಾರಾಗಿತ್ತು ಒಂದು ದಿವಸ ಅಂತೂ. ನಾನು ಅಂದರೆ ಯಾಕೆ ಈ ರೀತಿಯೆಲ್ಲ ಜಗಳಗಳಾಗ್ತಿದೆ ಮನೆಯಲ್ಲಿ, ಸುಮ್ಮನೆ ವಿನಾಕಾರಣ ಜಗಳ ಆಗಿ ನಾನು ಈ ರೀತಿಯೆಲ್ಲ ಕಣ್ಣೀರು ಹಾಕೋ ಪರಿಸ್ಥಿತಿ ಬಂದುಬಿಡ್ತಲ್ಲ ಅಂತ ತುಂಬ ಯೋಚನೆ ಆಗೋಗಿತ್ತು ನನಗೆ ಅವತ್ತು. ಆಗ ಅಲ್ಲಿ ಅರ್ಚಕರು ಇರ್ತಾರೆ ನೋಡಿ ದೇವಸ್ಥಾನದಲ್ಲಿ, ಅವರು ನನಗೆ ಸೂಚಿಸಿದ ಪರಿಹಾರ ಇದು. ನಾನು ಆವತ್ತಿಂದ ಫಾಲೋ ಮಾಡ್ಕೊಂಬಂತಾದಮೇಲೆ ತುಂಬಾ ಬದಲಾವಣೆಗಳಾಗಿದೆ ಫ್ರೆಂಡ್ಸ್, ಲೈಫಲ್ಲಿ ಸಾಕಷ್ಟು ಬದಲಾವಣೆ ಆಗಿದೆ. ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದಾಗಿಂದನೂ ನೋಡ್ತಿರ್ತೀರ ನೀವು ಯಾವ ರೀತಿ ಲೈಫ್ ಚೇಂಜ್ ಆಗ್ತಿದೆ ಅಂತ ಹೇಳ್ಬಿಟ್ಟು. ಸೊ ನನಗಂತೂ ಇದು 100% ರಿಸಲ್ಟ್ ಕೊಟ್ಟಿದೆ. ನೀವು ಯಾರಿಗಾದರೂ ಇಂಟ್ರೆಸ್ಟ್ ಇದ್ದರೆ ಮಾಡಬೇಕು ಅಂದರೆ ನಂಬಿಕೆ ಇರಬೇಕು ಫಸ್ಟು. ನಂಬಿಕೆ ಇದ್ದು ಮಾಡಿದ್ರೆ ಖಂಡಿತ ಎಲ್ಲದಕ್ಕೂ ಫಲ ಸಿಕ್ಕೇ ಸಿಗುತ್ತೆ. ನಾನು ಒಂದು ನಂಬಿಕೆಯಿಂದ ಮಾಡಿದೆ, ನನಗೆ ಫಲ ಸಿಕ್ಕಿದೆ. ನಿಮಗೆ ನಂಬಿಕೆ ಇತ್ತು ಅಂದರೆ ನೀವು ಕೂಡ ಮಾಡ್ಬೋದು. ಹಾಗೆಯೇ ಇದಕ್ಕೆ ಏನಪ್ಪ ಮಾಡಬೇಕು ಅಂತಂದರೆ ಈ ರೀತಿ ಯಾವುದಾದ್ರೂ ನೀವು ದೀಪನ ಇದೇ ಥರ ತೊಗೋಬೇಕು ಅಂತೇನಿಲ್ಲ. ಒಂದು ಮಣ್ಣಿನ ಪ್ಲೇಟ್ ಆಗಿರ್ಬೋದು, ಮಣ್ಣಿನ ತಟ್ಟೆ ಅಥವಾ ಯಾವುದಾದ್ರೂ ಆಗಿರ್ಬೋದು. ನಾನು ಈ ದೀಪನ ತೊಗೊಂಡಿದ್ದೀನಿ. ಮುಂಚೆ ಯೂಸ್ ಮಾಡ್ತಾ ಇದ್ದಿದ್ದು ಅದು ಫುಲ್ಲು ಬ್ಲ್ಯಾಕ್ ಆಗೋಗಿತ್ತು, ಮತ್ತು ಮಣ್ಣೆಲ್ಲ ಬಿಡ್ತಾ ಇತ್ತು. ಹಾಗಾಗಿ ಅದೆಲ್ಲ ಸ್ವಲ್ಪ ಉದುರ್ತಿತ್ತು ಅಂತ ಅದನ್ನು ಬಿಸಾಕಿ ಇನ್ನೊಂದು ತೊಗೊಂಡು ಬಂದಿದ್ದೀನಿ ಇವಾಗ. ಸರಿ, ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಮತ್ತು ಇದಕ್ಕೆ ಪರಿಹಾರ ತುಂಬ ಸಿಂಪಲ್ ಆದಂಥ ಪರಿಹಾರ ಫ್ರೆಂಡ್ಸ್. ತುಂಬ ದೊಡ್ಡ ಖರ್ಚೆಲ್ಲ ಏನು ಬಿಡೋದಿಲ್ಲ ನಿಮಗೆ. ಮನೇಲಿರೋಂಥ ವಸ್ತುಗಳನ್ನ ಇಟ್ಕೊಂಡು ಈ ಒಂದು ಚಿಕ್ಕ ಪರಿಹಾರನ ಮಾಡ್ಕೋಬೋದು. ಇಲ್ಲಿ ನೋಡಿ, ಇದು 6 ಕರ್ಪೂರ ಇದೆ. ಸೊ ಈ ರೀತಿ 6 ಕರ್ಪೂರನ ತಗೊಳ್ಳಿ, ಹಾಗೆಯೇ 6 ಲವಂಗನ ತಗೊಳ್ಳಿ. ಸೊ ಲವಂಗ ಈ ರೀತಿ ಕಂಪ್ಲೀಟಾಗಿ ಇರಬೇಕು, ಹೊಡೆದೋಗಿರೋದು, ಮುರಿದೋಗಿರೋದು ಈ ರೀತಿಯೆಲ್ಲ ತೊಗೊಳಕ್ಕೆ ಹೋಗ್ಬಿಡಿ. ಈ ರೀತಿ ಕಂಪ್ಲೀಟಾಗಿ ಇರಬೇಕು ಲವಂಗ. ಸೊ 6 ಕರ್ಪೂರ ಹಾಗೆ 6 ಲವಂಗನ ತಗೊಳ್ಳಿ.
ಸೊ ಇದನ್ನು ಯಾವಾಗ ಮಾಡಬೇಕು ಅಂತಂದರೆ ಶುಕ್ರವಾರ ರಾತ್ರಿ ಮಾಡಬೇಕಾಗತ್ತೆ. ಶುಕ್ರವಾರ ರಾತ್ರಿ ನೀವು ಮನೆ ಕೆಲಸ ಎಲ್ಲ ಮುಗಿಸಿರ್ತೀರ, ಅಡುಗೆ ಮಾಡಿ ಊಟ ಕೂಡ ಮಾಡಿರ್ತೀರ. ಊಟ ಎಲ್ಲ ಮಾಡಾದಮೇಲೆ ಇದಕ್ಕೆ ಒಂದು ಕಂಡೀಷನ್ ಏನು ಅಂತಂದರೆ, ನೀವು ಅಡುಗೆ ಮನೇನ ಪೂರ್ತಿ ಕಂಪ್ಲೀಟ್ ಮಾಡಿರಬೇಕು, ಅಂದರೆ ಕಂಪ್ಲೀಟಾಗಿ ಕ್ಲೀನ್ ಮಾಡಿರಬೇಕು. ಯಾವುದೇ ಥರ ಎಂಜಿನ್ ಪಾತ್ರೆಗಳು ಅದೆಲ್ಲ ಏನೂ ಇರಬಾರ್ದು. ಎಲ್ಲ ಕ್ಲೀನಾಗಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ, ಇನ್ನೇನು ಮಲ್ಗೋಕ್ಕೆ ಹೋಗ್ತೀರಾ ನೀವು, ನಿದ್ದೆ ಮಾಡ್ತೀರಾ ಅಂತದಕ್ಕಿಂತ ಮುಂಚೆ ಈ ಒಂದು ಚಿಕ್ಕ ಪರಿಹಾರನ ಮಾಡ್ಕೋಬೋದು. ಏನಪ್ಪ ಅಂತಂದರೆ, ಈ ಒಂದು 6 ಲವಂಗ ಮತ್ತು 6 ಕರ್ಪೂರ ಇರುತ್ತಲ್ಲ ನಿಮ್ಮ ಅಡುಗೆ ಮನೆಯಲ್ಲಿ, ಶುಕ್ರವಾರ ರಾತ್ರಿ ಎಲ್ಲ ಕೆಲಸ ಮುಗಿದ್ಮೇಲೆ ಇದನ್ನು ಏನು ಮಾಡಬೇಕು ಅಂತಂದರೆ ಸುಡಬೇಕಾಗತ್ತೆ. ಸೊ ಈ ರೀತಿ ನೀವು ಸುಡಬೇಕಾಗತ್ತೆ ಕರ್ಪೂರ ಮತ್ತು ಲವಂಗನ. ಸೊ 6 ಕರ್ಪೂರ ಮತ್ತು 6 ಲವಂಗ ಇರುತ್ತಲ್ಲ ಇದನ್ನು ಪೂರ್ತಿ ಕಂಪ್ಲೀಟಾಗಿ ಸುಡಬೇಕು. ಈ ಲವಂಗನ ಸುಡೋದ್ರಿಂದ ತುಂಬಾ ಒಳ್ಳೆಯ ಒಂದು ಪಾಸಿಟಿವ್ ಎನರ್ಜಿ ಇರುತ್ತೆ ಮನೆಯಲ್ಲಿ. ಹಾಗೆಯೇ ಇದು ಮತ್ತು ನೀವು ದೀಪ ಉರಿತಿರುತ್ತಲ್ಲ, ಸೊ ಈ ಬೆಂಕಿ ಉರಿತಾ ಇರುತ್ತಲ್ಲ ಅದ್ರ ಮುಂದೆ ನೀವು ಸಂಕಲ್ಪ ಮಾಡ್ಕೋಬೇಕಾಗತ್ತೆ. ನಿಮಗೇನು ಪ್ರಾಬ್ಲಮ್ ಇದೆ, ನಿಮ್ಮ ಹಸ್ಬೆಂಡ್ ಹೆಸರು ಹೇಳಿಕೊಂಡು, ನೀವು ಗಂಡ ಹೆಂಡತಿ ಇಬ್ಬರೂ ಮಾಡಿದ್ರೇ ಒಳ್ಳೆಯದು, ಇನ್ ಕೇಸ್ ಅವ್ರು ಬರೋದಿಲ್ಲ ಮಾಡಲ್ಲ ಅಂತನ್ನೋರು ನೀವೇನೇ ಹೆಣ್ಮಕ್ಳು ಮಾಡ್ಕೊಬೋದು. ಮಾಡಿಕೊಂಡು ನಿಮಗೆ ಏನು ಅನಿಸಿದೆ ಮನಸ್ಸಲ್ಲಿ ನೀವು ಅದನ್ನೆಲ್ಲ ನೀವು ಕೇಳ್ಕೊಳ್ಬೋದು. ಈ ರೀತಿ ಗಂಡ ಹೆಂಡತಿ ಪ್ರಾಬ್ಲಮ್ ಇದೆ, ಜಗಳ ಇದೆ, ಇದೆಲ್ಲ ಪರಿಹಾರ ಆಗಲಿ, ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ತಾ ನೀವು ದೀಪ ಆರೋವರೆಗೂ ಅದ್ರ ಮುಂದೆ ಕೂತಿರ್ಬೇಕಾಗತ್ತೆ, ಎಲ್ಲೋ ಎದ್ದು ಹೋಗಬಾರ್ದು. ಇದು ಕಂಪ್ಲೀಟಾಗಿ ಲವಂಗ ಎಲ್ಲ ಸುಟ್ಟು ಬೂದಿ ಆಗುತ್ತಲ್ಲ ಆ ಬೂದಿನ ಆಮೇಲೆ ನೀವು ಮತ್ತು ಹಸ್ಬೆಂಡು ಹಚ್ಕೊಳ್ಳೋದ್ರಿಂದ ತುಂಬಾ ಒಳ್ಳೇದಾಗುತ್ತೆ. ನಿಮಗೇನೇ ಒಂದು ಸಮಸ್ಯೆ ಇರುತ್ತೆ, ಗಂಡ ಹೆಂಡತಿ ಜಗಳಗಳು ಅದು ಇದು ಮನಸ್ತಾಪಗಳು ಎಲ್ಲನೂ ಕಡಿಮೆ ಆಗ್ತಾ ಬರುತ್ತೆ. ಇದು ಪ್ರತಿ ಶುಕ್ರವಾರ ನೀವು ಮಾಡಿದ್ರೆ ತುಂಬಾ ಒಳ್ಳೆಯದು. ಸೊ ಇದನ್ನು ನೀವು ಪ್ರತಿ ಶುಕ್ರವಾರ ಮಾಡೋದ್ರಿಂದ ಖಂಡಿತ ಇದರಿಂದ ಏನೇ ನಿಮಗೆ ಮನಸ್ತಾಪಗಳಿರುತ್ತೆ, ಮನಸ್ಸಿಗೆ ನೆಮ್ಮದಿ ಇರೋದಿಲ್ಲ, ಅದರಿಂದ ಎಲ್ಲ ಹೊರಗಡೆ ಬರ್ತೀರ. ಇದು ನೀವು ಮಾಡ್ತಾ ಹೋಗಿ ಒಂದು 5 ವಾರ 9 ವಾರ ಈ ರೀತಿ ಮಾಡ್ಕೊಳ್ತಾ ಬನ್ನಿ. ಮಾಡ್ಕೊಳ್ತಾ ಬಂದಂಗೆ ನಿಮಗೇ ರಿಸಲ್ಟ್ ಗೊತ್ತಾಗುತ್ತೆ, ಮನೆಯಲ್ಲಿ ಯಾವ ರೀತಿ ಚೇಂಜಸ್ ಆಗ್ತಾ ಇರುತ್ತೆ ಅನ್ನೋದು ನಿಮಗೇ ಗೊತ್ತಾಗ್ತಿರುತ್ತಲ್ವ. ಆಗ ನೀವೇ ಕಂಟಿನ್ಯೂ ಮಾಡ್ಕೊಳ್ತಾ ಹೋಗ್ತೀರ, ಮಾಡಿದ್ರೆ ಇನ್ನೂ ಒಳ್ಳೆಯದೇ. ಈ ಫ್ಯೂಮ್ಸ್ ಎಲ್ಲ ಏನು ಬರ್ತಿರುತ್ತಲ್ಲ, ಹೊಗೆ ಎಲ್ಲ ಏನು ಬರ್ತಿರುತ್ತಲ್ಲ ಅದೆಲ್ಲ ನಮಗೆ ಪಾಸಿಟಿವಿಟಿ ಆಗಿ ಕನ್ವರ್ಟ್ ಆಗಿ ನಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಸಿಗುತ್ತೆ. ಹೆಣ್ಮಕ್ಳಿಗೆ ಇನ್ನೇನು ಬೇಕಲ್ವಾ, ನಮಗೆ ಆಸ್ತಿ ಬೇಡ, ಐಶ್ವರ್ಯ ಬೇಡ, ಏನೂ ಬೇಡ, ಗಂಡ ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು. ಹಾಗೆಯೇ ಮನೆಯಲ್ಲಿ ಗಂಜಿ ಕುಡ್ಕೊಂಡು ಬೇಕಾದ್ರೆ ಜೀವನ ಮಾಡ್ಬೋದು, ಆದರೆ ಗಂಡ ಚೆನ್ನಾಗಿ ನೋಡಿಕೊಂಡ್ರೆ ಅಷ್ಟೇ ಸಾಕು ಅಂತ ಎಲ್ಲ ಕೇಳ್ಕೊಳ್ಳೋದು. ಎಷ್ಟೋ ಮನೆಗಳಲ್ಲಿ ಶ್ರೀಮಂತಿಕೆ ತುಂಬಿ ತುಳುಕ್ತಾ ಇರುತ್ತೆ, ಆದರೆ ನೆಮ್ಮದಿ ಇರೋದಿಲ್ಲ. ಇನ್ನು ಕೆಲವ್ರ ಮನೆಯಲ್ಲಿ ನೆಮ್ಮದಿ ಇರುತ್ತೆ ಆದರೆ ಶ್ರೀಮಂತಿಕೆ ಇರಲ್ಲ. ಆದರೆ ನನ್ನ ಪ್ರಕಾರ ಹೇಳಬೇಕು ಅಂತಂದರೆ ಫ್ರೆಂಡ್ಸ್, ಮನುಷ್ಯನಿಗೆ ಮೇನಾಗಿ ಬೇಕಾಗಿರೋದು ನೆಮ್ಮದಿ. ಅದು ಮನೆಯಲ್ಲಿ ಗಂಡ ಹೆಂಡತಿ ಮಕ್ಕಳು ಆರಾಮಾಗಿ ಮನೆಯಲ್ಲಿ ಜೀವನ ಮಾಡ್ಕೊಳ್ತಾ ಹೋಗ್ತಿದ್ರೆ ಅದ್ರ ಮುಂದೆ ಇನ್ನೇನು ಬೇಡ ಅಂತ ಅನಿಸುತ್ತೆ. ಯಾವುದೇ ಒಡವೆ ವಸ್ತ್ರಗಳು ಬೇಡ, ಆಸ್ತಿ ಅಂತಸ್ತು ಐಶ್ವರ್ಯ ಏನೂ ಬೇಕಾಗಿಲ್ಲ. ನೆಮ್ಮದಿಯಿಂದ ಗಂಜಿ ಕುಡ್ಕೊಳ್ಬೇಕಾದ್ರೆ ನಾವು ಜೀವನ ಮಾಡ್ಬೋದು. ಎಷ್ಟು ದುಡ್ಡಿದ್ದರೆ ಏನು ಪ್ರಯೋಜನ, ನೆಮ್ಮದಿನೇ ಇಲ್ಲ ಅಂತಂದಮೇಲೆ. ಸೊ ಎಲ್ಲ ಆಸೆ ಪಡೋದು ಆ ಒಂದು ಜೀವನನೇ. ಆ ಒಂದು ಜೀವನ ಬೇಕು ಅಂತಂದರೆ ಈ ಥರ ಚಿಕ್ಕ ಚಿಕ್ಕ ಪರಿಹಾರಗಳನ್ನ ಮಾಡ್ಕೋಬೋದು. ಇದಕ್ಕೇನು ಜಾಸ್ತಿ ನಿಮಗೆ ಖರ್ಚೆಲ್ಲ ಏನೂ ಬಿಡೋದಿಲ್ಲ, ಮನೆಯಲ್ಲಿರೋಂಥ ವಸ್ತುಗಳನ್ನೇ ಮಾಡ್ಕೋಬೋದು. ಹಾಗಾಗಿ ಪ್ರತಿ ಶುಕ್ರವಾರ ಶುಕ್ರವಾರ ಮಾಡೋದ್ರಿಂದ ನಿಮಗೆ 6 ಲವಂಗ 6 ಕರ್ಪೂರದಲ್ಲಿ ನಿಮಗೆ ಅಷ್ಟೊಂದೇನು ಖರ್ಚು ಬೀಳೋದಿಲ್ಲ. ಮನೆ ನೆಮ್ಮದಿಯಾಗಿರುತ್ತೆ ಅಂದರೆ ಒಂದು ಚೂರು ಖರ್ಚು ಮಾಡೋದ್ರಲ್ಲಿ ಏನೂ ತಪ್ಪೇನಿಲ್ಲ ಅಂತ ನನ್ನ ಅಭಿಪ್ರಾಯ. ಎಷ್ಟೋ ಜಾಗದಲ್ಲಿ ಏನೇನಕ್ಕೋ ಖರ್ಚು ಮಾಡ್ತೀವಿ, ಇದಕ್ಕೆ ಒಂದು ಸ್ವಲ್ಪ ಖರ್ಚು ಮಾಡೋದ್ರಿಂದ ಏನು ತೊಂದರೆ ಏನಿಲ್ಲ. ನೋಡಿ ಇವಾಗ ಅದು ಪೂರ್ತಿ ಕಂಪ್ಲೀಟಾಗಿ ಎಲ್ಲ ಆಗ್ತಾ ಇದೆ. ಈ ಒಂದು ಬೂದಿ ಇರುತ್ತಲ್ಲ ಲವಂಗದು, ಅದನ್ನು ಇಬ್ಬರು ಹಚ್ಕೊಳ್ಳಿ, ಆರಾಮಾಗಿ ನೆಮ್ಮದಿಯಿಂದ ಜೀವನನ ಕಳೀರಿ. ಯಾರ್ಯಾರಿಗೆ ಇದರಿಂದ ನೀವು ಮಾಡಿ ನಿಮಗೆ ಒಳ್ಳೆ ರಿಸಲ್ಟ್ ಸಿಕ್ತಾಗ ಖಂಡಿತ ನನಗೆ ಕಮೆಂಟ್ ಕೂಡ ಮಾಡಿ ತಿಳಿಸಿ, ಇದರಿಂದ ನಿಮಗೆ ಯಾವ ರೀತಿ ಒಳ್ಳೆಯದಾಗಿದೆ ಅಂತ ಹೇಳಿಬಿಟ್ಟು. ಓಕೆ ಫ್ರೆಂಡ್ಸ್, ಈ ಒಂದು ಚಿಕ್ಕ ಪರಿಹಾರ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಹೊಸಬ್ರಾಗಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಮತ್ತೆ ಸಿಗ್ತೀನಿ ಇನ್ನೊಂದು ವಿಡಿಯೋದಲ್ಲಿ, ಅಲ್ಲಿವರೆಗೂ ಟೇಕ್ ಕೇರ್ ಫ್ರೆಂಡ್ಸ್, ಬಾಯ್ ಬಾಯ್.